ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಶೇಷ ಬಂದು ಚಿಕನ್ ಡ್ರೈ ಅಥವಾ ಚಿಕನ್ ಕಬಾಬ್ ಅಂತ ಹೇಳ್ಬೋದು ಆಯಿಲ್ಲೆಸ್ ಚಿಕನ್ ಕಬಾಬ್ ಅಂತಲೂ ಹೇಳ್ಬೋದು ಅದೇ ರೀತಿಯಾಗಿ ಟೇಸ್ಟಿಯಾಗಿರುತ್ತೆ ಅದೇ ರೀತಿಯಾಗಿ ಟೇಸ್ಟ್ ಕೊಡುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ನಾನು ನೋಡಿ ಇಲ್ಲಿ ಅರ್ಧ ಕೆ ಜಿಗಿಂತ ಒಂಚೂರು ಕಮ್ಮಿ ಇರೋ ಚಿಕನ್ಗೆ ಹಾಕೊತಾ ಇದ್ದೀನಿ ಮಸಾಲೆ ಅದಾನ ನೀ ನಾನಿಲ್ಲಿ ಫಸ್ಟಿಗೆ ನಿಂಬೆಹೆಣ್ಣು ಅರ್ಧ ಹೋಳು ಹಾಕ್ಕೊತಾ ಇದ್ದೀನಿ ನಿಂಬೆಣ್ಣು ಅರ್ಧ ಹೋಳು ಇಟ್ಕೊಂಡು ಫಸ್ಟಿಗೆ ನಾನು ನಿಂಬೆಹಣ್ಣು ಹಾಕ್ಕೊಂಡು ನೆಕ್ಸ್ಟು ಅರ್ಶಿನ ಒಂದು ಮುಕ್ಕಾಲ್ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಚಿಕನ್ಗೆ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಇಪ್ಪತ್ತು ನಿಮಿಷ ಹೀಗೆ ಬಿಟ್ಟರೆ ತುಂಬ ರುಚಿಯಾಗಿರುತ್ತೆ ಅರ್ಶನ ಹಾಕಿ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಆಯಿಲೆಲ್ಲ ಹಾಕಿ ಕಬಾಬ್ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದಲ್ಲ ಆಯಿಲ್ ಕೂಡ ವೇಸ್ಟ್ ಆಗುತ್ತೆ ಈ ರೀತಿ ಈ ರೀತಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈ ರೀತಿಗೆ ಒಮ್ಮೆ ಟ್ರೈ ಮಾಡಿ ತುಂಬ ಸೂಪರಾಗಿರುತ್ತೆ ನಾನಿಲ್ಲಿ ಎರಡು ಸ್ಪೂನ್ ಚಿಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಮಸಾಲೆಗೆಲ್ಲ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ ಗರಂ ಮಸಾಲ ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಳ್ಳಿ ಫ್ರೆಶ್ ಮೊಸರು ಯೂಸ್ ಮಾಡಿ ಹುಳಿ ಇರೋದು ಬೇಡ ಫ್ರೆಶ್ ಮೊಸರು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಉಳಿರೋದಷ್ಟು ಚೆನ್ನಾಗಿರಲ್ಲ ಯಾಕಂದರೆ ನಾವು ಆಲ್ರೆಡಿ ನಿಂಬೆಣ್ಣು ಹಾಕಿರೋದ್ರಿಂದ ಫ್ರೆಶ್ ಕರ್ಡ್ ಯೂಸ್ ಮಾಡಿದ್ರೆ ಒಳ್ಳೇದು ಮನೇಲೇ ಮಾಡಿಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡಿರೋದನ್ನ ಯೂಸ್ ಮಾಡಿ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮ್ಗೆ ಇನ್ನೂ ಕಲ್ಲರ್ ಬರಬೇಕು ಕಬಾಬ್ ಥರ ಕಲ್ಲರ್ ಚೆನ್ನಾಗಿ ಡಾರ್ಕಾಗಿ ಕಾಣಬೇಕು ಅಂತಂದರೆ ನೀವು ಎ ಬಿಸಿ ಎಣ್ಣೆಗೆ ಒಂದು ಸ್ಪೂನ್ ಚಿಲ್ಲಿ ಪೌಡರು ಆ್ಯಡ್ ಮಾಡ್ಕೊಂಡು ಹಾಕೊಳ್ಳಿ ಇಲ್ಲ ನಿಮಗೆ ಎಂಟೈರ್ ಚಿಲ್ಲಿ ಪೌಡರು ಇಲ್ಲೇ ಹಾಕ್ತಿರಾದರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಈ ಬಿಸಿ ಎಣ್ಣೆಗೆ ಅದು ಹಾಕಿ ಮಸಾಲೆಗೆ ಹಾಕೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ ಯಾವುದೂ ಅಡಿಷ್ನಲ್ ಕಲರ್ ಹಾಕೋದಿಲ್ಲ ಹಾಕೋ ಅವಶ್ಯಕತೆ ಇರೋಲ್ಲ ಈ ರೀತಿ ಹಾಕೋದ್ರಿಂದ ಬೇರೆ ಅಡಿಷ್ನಲ್ ಕಲರ್ ಯೂಸ್ ಮಾಡಿದ್ರೆ ಅಷ್ಟು ಹೆಲ್ತ್ಗೆ ಒಳ್ಳೇದಲ್ಲ ಈ ರೀತಿಯಾಗಿ ಮಾಡಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನು ನಿಂಬೆಹಣ್ಣು ಮತ್ತು ಉಪ್ಪು ಅರಿಶಿನ ಹಾಕಿಟ್ಕೊಂಡಿರೋ ಚಿಕನ್ನ ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇನ್ನೂ ಕಲರ್ ಬೇಕಂದ್ರೆ ನಾನು ಹೇಳಿದ ರೀತಿಯಾಗಿ ಮೊದಲೇ ಥರ ಇದಕ್ಕೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿಬಿಡಿ ಡೈರೆಕ್ಟ್ ಬಿಸಿ ಎಣ್ಣೆಗೆ ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಈಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಒಂದು ಒಂದರಿಂದ ಎರಡು ಅವರ್ ಎರಡು ಅವರ್ ಬಿಟ್ಟರೆ ತುಂಬ ರುಚಿಯಾಗಿ ಬರುತ್ತೆ ಬೇಕಾದ್ರೆ ನಿಮ್ಗೆ ಅರ್ಜೆಂಟಾಗಿ ಮಾಡ್ಕೊಬೇಕಂದ್ರೆ ಅಟ್ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಮಾಡಬೇಕು ಆವಾಗ ತುಂಬ ರುಚಿಯಾಗಿ ಚೆನ್ನಾಗಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಮತ್ತೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿಕೊಂಡೆ ಈಗ ನಾನು ಟೂ ಅವರ್ಸ್ ಆದಮೇಲೆ ಮತ್ತೆ ಇವಾಗ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಟೂ ಅವರ್ಸ್ ಆದಮೇಲೆ ಈಗ ನಾನು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂತೀನಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ತುಪ್ಪ ಕೂಡ ಹಾಕೋತೀನಿ ತುಪ್ಪ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಿಜ ಹೇಳ್ತೀನಿ ತುಂಬ ರುಚಿಯಾಗಿ ಬಂದಿತ್ತು ಮಾತ್ರ ನೀವು ಟ್ರೈ ಮಾಡಿ ಬೇಕಾದರೆ ನೀವು ಬರೀ ತುಪ್ಪದಲ್ಲೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಗೀರೋಸ್ ಥರ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಎರಡೂ ಕೂಡ ಹಾಕಿದ್ದೀನಿ ನೀವು ಈ ಥರ ರೆಸಿಪಿನ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಬೇಳೆ ಸಾಂಬಾರಿಗೆ ಪ್ರತಿಯೊಂದಕ್ಕೂ ಇದು ಒಳ್ಳೆ ಟೇಸ್ಟ್ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದರಲ್ಲಿ ಈ ಥರ ಚಿಕನಲ್ಲಿ ಈ ಥರ ರೀತಿ ಮಾಡಿಕೊಂಡ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಮಾಮೂಲಿ ಗ್ರೇವಿ ಸಾಂಬಾರ್ಗಿಂತ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುತ್ತೆ ಈಗ ಬಂದು ನಾನು ಚಿಕನ್ನ ಹಾಕ್ತಾಯಿದ್ದೀನಿ ಈ ಎಲ್ಲ ಕೂಡ ನಾನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಹೈ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ನೀರೇನು ಹಾಕೋಕ್ಕೋಗ್ಬಿಡಿ ನೀರು ಅದಾಗದೆ ಬಿಟ್ಕೊಳ್ಳುತ್ತೆ ನೀರು ಬಿಡುತ್ತೆ ನೀವು ನೀರು ಹಾಕೋಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗಲ್ಲಿ ಆಮೇಲೆ ನೀರು ಹಾಕೋಬೇಕು ಇವಾಗೇ ನೀರು ಹಾಕಿದ್ರೆ ಅಷ್ಟೇ ಅದು ನೀರು ಬಿಟ್ಕೊಳ್ಳುತ್ತೆ ಇವಾಗ ನೋಡಿ ನೋಡಿದ್ರೆ ಸ್ವಲ್ಪ ಹೊತ್ತು ಹಿಂಗೆ ಬೇಯಿಸ್ಕೊಳ್ಳಿ ಲಿಟ್ ಕ್ಲೋಸ್ ಮಾಡಿಬಿಡಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಎಲ್ಲ ಹೋಗಲಿ ಹಸಿ ವಾಸನೆ ಹೋಗೋ ತನಕ ಈ ರೀತಿಯಾಗೆ ಬೇಯಿಸ್ಕೊಳ್ಳಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಚಿಕನ್ ಬೇಯಕ್ಕೆ ಬಿಟ್ಟರೆ ಇನ್ನೇನು ಇದು ರಿಸ್ಕ್ ಅನ್ಸಲ್ಲ ಬೇಗ ಕೂಡ ಆಗುತ್ತೆ ಕಮ್ಮಿ ಕೂಡ ಇಂಗ್ರಿಡಿಯಂಟ್ಸ್ ಜಾಸ್ತಿ ಏನೂ ಬೇಡ ಐಟಮ್ ಕೂಡ ಇದಕ್ಕೆ ಸ್ವಲ್ಪ ಅದನ್ನು ಕಲಸಿಟ್ಟು ಉಪಕಾರ ಹಿಡಿಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಮತ್ತು ಅದನ್ನು ಬೇಯಿಸೋದಕ್ಕೆ ಟೈಮ್ ಆಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿಯಾಗೂ ಕೂಡ ಇರುತ್ತೆ ಏಕೆಂದರೆ ನಾವು ಜಾಸ್ತಿ ಆಯಿಲ್ ಏನೂ ಯೂಸ್ ಮಾಡಿರಲ್ಲ ಮತ್ತು ಟೇಸ್ಟಿಯಾಗಿರೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈಗ ನಾನು ಒಂದೇ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಮಸಾಲೆಯಲ್ಲೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅರ್ಧ ಗ್ಲಾಸ್ ಮಾತ್ರ ನೀರು ಹಾಕಿದ್ದೀನಿ ನಾನು ಜಾಸ್ತಿ ನೀರು ಹಾಕ್ಕೊಬಿಡಿ ಅರ್ಧ ಗ್ಲಾಸ್ ಹಾಕಿದ್ರೆ ಸಾಕು ನೋಡಿ ಇಷ್ಟು ಹಾಕಿದ್ದೀನಿ ಇಷ್ಟು ಹಾಕ್ಕೊಳ್ಳಿ ಸಾಕು ಮತ್ತು ಒಮ್ಮೆ ನಾನು ಸೌಟಲೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಹೊತ್ತು ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ನಾನು ಲಿಟ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಮತ್ತು ನೋಡ್ಕೊತಾ ಇರಬೇಕು ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಡ ತಳ ಹಿಡಿಯುತ್ತೆ ಇವಾಗ ಹಿಡಿಯೋಲ್ಲ ನೀರಿರೋದ್ರಿಂದ ಇವಾಗ ಏನೂ ಆಗೋಲ್ಲ ನೀರು ಯಾವಾಗ ಡ್ರೈ ಆಗ್ತಾ ಹೋಗುತ್ತೋ ಆವಾಗ ನಾವು ನೋಡ್ಕೊತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಆಮೇಲೆ ಆಮೇಲೆ ಆಗ್ತಾ ಆಗ್ತಾ ಸ್ವಲ್ಪ ಕಮ್ಮಿ ಮಾಡಬೇಕು ಫ್ಲೇಮು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಆವಾಗ ಅವಾಗ ತೆಗಿಸಿ ತೆಗೆದು ಈ ಥರ ತಿರುಗಿಸ್ತಾ ಇರಬೇಕು ನೀರೆಲ್ಲ ಕೂಡ ಹಾವಿಯಾಗುತ್ತೆ ಎಲ್ಲ ಆವಿಯಾಗಿ ಡ್ರೈ ಆಗುತ್ತೆ ಅಲ್ಲಿ ತನಕ ನಾವು ಬೇಯಿಸ್ಕೊಬೇಕು ಏನಿಲ್ಲ ಅಂದರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಬೇಕು ನಾವು ನೋಡಿ ನೀರಲ್ಲಿ ನೀರಿನ ಅಂಶ ಎಲ್ಲ ಕಮ್ಮಿ ಹಾಕ್ತಾ ಬರ್ತಾಯಿದೆ ಈ ರೀತಿ ಕಮ್ಮಿ ಹಾಕ್ತಾ ಬರ್ತಿದ್ರೆ ಬೇಗ ರೆಡಿ ಆಗುತ್ತೆ ಬೇಗ ಬೇಯುತ್ತೆ ಕೂಡ ನಾವು ಮೊಸರು ಹಾಕಿರೋದ್ರಿಂದ ಸಾಫ್ಟ್ ಆಗುತ್ತೆ ಮೊಸರು ಎಲ್ಲ ಹಾಕಿರೋದ್ರಿಂದ ಬೇಗ ಸಾಫ್ಟಾಗಿ ಬೇಗ ಬೇಯುತ್ತೆ ಬೇಗ ಬೆಂದ್ಕೊಂಬಿಡುತ್ತೆ ಚಿಕನ್ನು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕ ಖದಾಗಿರುತ್ತೆ ಈ ಮಳೆ ಬರ್ತಿರೋ ಸೀಸನ್ಗೂ ತುಂಬ ರುಚಿಯಾಗಿರುತ್ತೆ ಈ ಚಿಕನ್ ಮಾಡ್ಕೊಂಡು ತಿಂದರೆ ನೋಡಿ ಎಷ್ಟು ಒಂದು ಚೂರು ವಾಟರ್ ಇಲ್ದಂಗೆಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ಬಟ್ ಇನ್ನೂ ಡ್ರೈ ಆಗಬೇಕು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇದೇ ರೀತಿಯಾಗಿ ಟ್ರೈ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ನೋಡಿ ಫೈನಲಿ ಈ ರೀತಿಯಾಗಿತ್ತು ಫುಲ್ಲು ಡ್ರೈ ಆಗಿ ಈ ರೀತಿಯಾಗಿ ಬಂದಿತ್ತು ಫೈನಲಿ ನಾನೀಗ ಸರ್ವಿಂಗ್ ಪ್ಲೇಟಾಗಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅದೇ ರೀತಿಯಾಗಿ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿತ್ತು ಮತ್ತೆ ತಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗಿಸ್ತೀನಿ ಹೊಸ ಹೊಸ ರೆಸಿಪಿ ಜೊತೆ ಅಲ್ಲಿ ತನಕ ಥ್ಯಾಂಕ್ ಯು